ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರಗಳ ಉಪಚುನಾವಣೆ ಘೋಷಣೆ ಆಗ್ತಾ ಇದ್ದಂತೇನೆ ಟಿಕೆಟ್ ಫೈಟ್ ಕೂಡ ಆರಂಭಗೊಂಡಿದೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಂಬಿಕೆ ಇಟ್ಕೊಂಡಂತವರು ದೇವರ ಮೊರೆ ಹೋಗ್ತಾ ಇದ್ದರೆ ಟಿಕೆಟ್ ಸಿಗೋದು ಡೌಟ್ ಅಂತ ಅಂದುಕೊಂಡಿರುವಂತವರು ಬೆಂಬಲಿಗರ ಸಭೆಯನ್ನ ಕರೆದು ಶಕ್ತಿ ಪ್ರದರ್ಶನದ ಮೂಲಕವಾಗಿ ಲಾಬಿಯನ್ನ ತೀವ್ರಗೊಳಿಸಿದ್ದಾರೆ ಉಪಸಮರದ ಅಖಾಡದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸುತ್ತೇನೆ एनडीए मैत्री अभ्यर्थिया नूर नूर भाग नानु निम्मुंदे बर्तीने टाइगर इज बैक मिनी समरद रणकण रंगेर तोडगिदे एलेक्षन घोषणेयन्ने कायुत्तिद्दवरंते इंदु बिरुसिन राजकीय चटुवटिके शुरुवागिदे ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರಗಳಿಗೆ ನವೆಂಬರ್ 13 ರಂದು ಉಪಚುನಾವಣೆ ನಡೆಯಲಿದೆ ಅಕ್ಟೋಬರ್ 25 ರೊಳಗೆ ಎಲ್ಲಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಬೇಕಿದ್ದು ಕೇವಲ 9 ದಿನ ಮಾತ್ರ ಬಾಕಿ ಇದೆ ಆದರೆ ಅಷ್ಟು ದಿನ ಕಾಯೋದಿಕ್ಕೆ ಸಿಪಿ ಯೋಗೇಶ್ವರ್ ತಯಾರಿಲ್ಲ ಇದೇ ಕಾರಣದಿಂದಲೋ ಏನೋ ಎಂಬಂತೆ ನಾನೇ ಅಭ್ಯರ್ಥಿ ಎಂಬ ಘೋಷಣೆಯೊಂದಿಗೆ ಅಖಾಡಕ್ಕೆ ಎಂಟ್ರಿ ಘೋಷಿಸಿದ್ದಾರೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ 100ಕ್ಕೆ 100 ಭಾಗ ನಾನು ನಿಮ್ಮ ಮುಂದೆ ಬರ್ತೀನಿ ಯಾವುದೇ ಅನುಮಾನ ಇಲ್ಲ ಇಷ್ಟಕ್ಕೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಸಲಿಗೆ ಉಪಚುನಾವಣೆ ನಡೆಯುತ್ತಿರೋದು ಜೆಡಿಎಸ್ ನಿಂದ ಗೆದ್ದು ಶಾಸಕರಾಗಿದ್ದ ಹೆಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ಸಲ್ಲಿಸಿದ ಕಾರಣಕ್ಕೆ ಆದರೆ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧಿಸಿ ಎರಡೆರಡು ಬಾರಿ ಸೋತಿದ್ದ ಯೋಗೇಶ್ವರ್ ಮಾತ್ರ ಉಪಚುನಾವಣೆ ಬಂದಿರೋದೇ ತನಗೆ ರಾಜಕೀಯ ಪುನರ್ಜನ್ಮ ಕೊಡಲು ಎಂಬಂತೆ ಭಾವಿಸಿದ್ದಾರೆ ಚನ್ನಪಟ್ಟಣ ಮೈತ್ರಿ ಟಿಕೆಟ್ ನಿಖಿಲ್ ಗೆ ಬಹುತೇಕ ಫಿಕ್ಸ್ ನಿಖಿಲ್ ಅಲ್ಲ ನಾನೇ ಅಂತಿದ್ದಾರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಖಾಸಗಿ ರೆಸಾರ್ಟ್ ನಲ್ಲಿ ಬೆಂಬಲಿಗರ ಸಭೆ ಮಾಡಿ ನಾನೇ 100% ಎನ್ಡಿಎ ಅಭ್ಯರ್ಥಿ ಎಂದು ತಮಗೆ ತಾವೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಹಾಗಿದ್ದರೂ ನನಗೆ ಟಿಕೆಟ್ ಕೈ ತಪ್ಪೋದು ಹೊಸದೇನಲ್ಲ ಆದರೆ ಈ ಸಲ ಕುಮಾರಸ್ವಾಮಿನೇ ನನಗೆ ಟಿಕೆಟ್ ಕೊಡ್ತಾರೆ ಎಂದಿದ್ದಾರೆ ಜೊತೆಗೆ ಇನ್ನೊಂದು ಕಡೆ ಟಿಕೆಟ್ ಸಿಗದಿದ್ದರೆ ಪಕ್ಷೇತರನಾಗಿ ನಿಲ್ಲೋ ಸುಳಿವನ್ನು ಶರತ್ತುಗಳು ಅನ್ವಯ ಎಂಬ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ 100ಕ್ಕೆ 100 ಭಾಗ ನಾನು ನಿಮ್ಮ ಮುಂದೆ ಬರ್ತೀನಿ ಯಾವುದೇ ಅನುಮಾನ ಇಲ್ಲ ಕುಮಾರಸ್ವಾಮಿ ಅವರು ಇವತ್ತು ಬೆಂಗಳೂರು ಬರ್ತಾರೆ ನಾವು ನಾಯಕರು ಅವರೆಲ್ಲ ಸೇರಿ ಮಾತಾಡ್ತಾರೆ ನಾಳೆ ನಾಳಿದ್ರಲ್ಲಿ ಎರಡ್ ಮೂರು ದಿವಸದಲ್ಲಿ ಅದು ಅನೌನ್ಸ್ ಮಾಡಲೇಬೇಕು ಅನೌನ್ಸ್ ಆಗ್ತದೆ ಜಾತ್ಯತೀತ ಜನತಾ ದಳ ಪಕ್ಷದ ಇಬ್ಬರು ಮುಖಂಡರು ಸೇರಿಕೊಂಡು ನನ್ನ ಹೆಸರನ್ನ ಅಂತಿಮಗೊಳಿಸುತ್ತಾರೆ ನನಗೆ ವಿಶ್ವಾಸ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈ ಉಪಚುನಾವಣೆಯಲ್ಲಿ ಕಣದಲ್ಲಿ ಇರ್ತೀನಿ ಕುಮಾರಸ್ವಾಮಿ ಅವರು ಏನು ಹೇಳಬೇಕು ರೀ ಕುಮಾರಸ್ವಾಮಿ ಅವರು ಹೇಳಬೇಕಲ್ಲ ಅವರೇ ಕೊಡುರು ಕುಮಾರಸ್ವಾಮಿ ಅವರೇ ಟಿಕೆಟ್ ಕೊಡುರು ಹಾಗಾಗಿ ಅವರೇ ಹೇಳಬೇಕಲ್ಲ ಚನ್ನಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾಗ ಏನು ತಾಲೂಕಲ್ಲಿ ವಾತಾವರಣ ಇತ್ತು ಇವತ್ತು ಹೊಸ ಹೊಸ ಮುಖಗಳು ಹೊಸ ಹೊಸ ಜನ ನನ್ನನ್ನ ಮತ್ತೆ ಶಾಸಕನಾಗಿ ಮಾಡಬೇಕು ಅಂತ ಹೇಳಿ ಅವರು ಇವತ್ತು ಎಲ್ಲಾ ಕಡೆ ಒಂದೇ ಧ್ವನಿ ಯೋಗೇಶ್ವರ ಎಂಎಲ್ಎ ಮಾಡಬೇಕು ಅಂತ ಇಲ್ಲಿ ತನಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವುದು ಯೋಗೇಶ್ವರ್ಗೂ ಮನದಟ್ಟಾದಂತಿದೆ ಅದಕ್ಕೆ ಕಡೇ ಪ್ರಯತ್ನ ಎಂಬ ರೀತಿಯಲ್ಲೇ ಒತ್ತಡ ಹೇರುವ ತಂತ್ರವನ್ನ ರೂಪಿಸಿದ್ರು ಆದರೆ ಇಂಥದ್ದಕ್ಕೆಲ್ಲ ಅಷ್ಟು ಸುಲಭವಾಗಿ ಮಣಿದ್ರೆ ಜೆಡಿಎಸ್ ಅಸ್ತಿತ್ವ ಉಳಿಸಿಕೊಳ್ಳಲು ಮುಂದೆ ಮತ್ತಷ್ಟು ಕಷ್ಟಪಡಬೇಕಾಗುತ್ತದೆ ಎನ್ನುವುದು ಕುಮಾರಸ್ವಾಮಿ ಅವರಿಗೆ ಗೊತ್ತಿರುವ ಸತ್ಯ ಅವರೇನಿದ್ದರೂ ತಮ್ಮ ಮಗನ ಭವಿಷ್ಯ ರೂಪಿಸುವ ಭವ್ಯ ಕನಸು ಕಾಣುತ್ತಿದ್ದಾರೆ ಬೈ ಎಲೆಕ್ಷನ್ ಮೂಲಕ ಹಿಂದೆ 2008 ರಲ್ಲಿ ಹೆಂಡತಿಯನ್ನ ಮಧುಗಿರಿಯಿಂದ ವಿಧಾನಸಭೆಗೆ ಗೆಲ್ಲಿಸಿ ಕಳಿಸಿದಂತೆ ಈ ಬಾರಿ ಚನ್ನಪಟ್ಟಣದಿಂದಲೇ ಪುತ್ರನಿಗೆ ಪಟ್ಟ ಕಟ್ಟುವ ಲೆಕ್ಕ ಹಾಕಿದ್ದಾರೆ ಬಿಜೆಪಿ ಒತ್ತಡದ ನಡುವೆಯೂ ಟಿಕೆಟ್ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಸರ್ವ ಪ್ರಯತ್ನ ಮಾಡುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ ಇದೇ ಕಾರಣಕ್ಕಾಗಿ ದೋಸ್ತಿಗಳ ನಡೆಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಜೆಡಿಎಸ್ ಹಾಗೂ ಯೋಗೇಶ್ವರ ನಡುವೆ ಬಿರುಕು ಏರ್ಪಟ್ಟಷ್ಟು ಅದು ತನಗೆ ಅನುಕೂಲ ಎಂಬುದು ಡಿಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ ಗೆಲ್ಲುವ ಅವಕಾಶ ಖಾತ್ರಿಯಾದರೆ ತಮ್ಮನನ್ನೇ ಕಣಕ್ಕಿಳಿಸುವುದು ಡಿಕೆ ಶಿವಕುಮಾರ್ ಪ್ಲಾನ್ ನಮ್ಮ ಕೆಲಸ ನಾವು ಮಾಡ್ತೀವಿ ಇವತ್ತು ಮುಗಿಲಿ ಇವತ್ತು ನಮ್ದು ಈ ಪ್ರೋಗ್ರಾಮ್ ಮುಗಿಲಿ ನಾಳೆಯಿಂದ ಮಿಕ್ಕಿದ ಕೆಲಸ ಎಲ್ಲ ನಾವಲೇ ನಮ್ಮ ಲೋಕಲ್ ಮೀಟಿಂಗ್ಸ್ ಎಲ್ಲ ಮಾಡಿದ್ದೀವಿ ಇನ್ನೊಂದು 2-3 ದಿನದಲ್ಲಿ ಒಂದು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಒಂದು ಅಂತಿಮ ರಿಪೋರ್ಟ್ ಕಳಿಸ್ತೀವಿ ಇವತ್ತು ಮಾತಾಡ್ತೀವಿ ನಾನು ಸಿಎಂ ಮಾತಾಡ್ತೀವಿ ಚನ್ನಪಟ್ಟಣದ ಪಟ್ಟಕ್ಕಾಗಿ ಹೀಗೆ ಫೈಟ್ ಜೋರಾಗ್ತಿದೆ ನಿಖಿಲ್ ಕುಮಾರಸ್ವಾಮಿ ಡಿಕೆ ಸುರೇಶ್ ಎದುರಾಳಿಯಾಗ್ತಾರ ಅಥವಾ ಇಬ್ಬರ ಎದುರಾಳಿಯಾಗಿ ಸಿಪಿ ಯೋಗೇಶ್ವರ್ ನಿಲ್ತಾರ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅಥವಾ ಪಕ್ಷಾಂತರಗಳಿಗೂ ವೇದಿಕೆ ಸಿದ್ಧವಾಗುತ್ತಾ ಎಂಬ ಪ್ರಶ್ನೆಯೂ ಪುಟಿದೆದ್ದಿದೆ ಇನ್ನು ಶಿಗ್ಗಾವಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ಚರ್ಚೆ ತೀವ್ರಗೊಂಡಿದೆ ಆದರೆ ಪಂಚಮಸಾಲಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿರುವ ಕ್ಷೇತ್ರವಾಗಿರೋದ್ರಿಂದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಶಿಗ್ಗಾವಿ ಕಡೆಗೆ ಕಣ್ಣು ಹಾಕಿದ್ದಾರೆ
ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಬಸವರಾಜ ಬೊಮ್ಮಾಯಿ ಮಾತಾಡಿದ್ರು. ನನ್ನ ಮಗನ ಸ್ಪರ್ಧೆ ಬಗ್ಗೆ ಪ್ರಸ್ತಾವನೆ ಇಟ್ಟಿಲ್ಲ, ವೈಯಕ್ತಿಕವಾಗಿ ಅವನು ವ್ಯವಹಾರದ ಕಡೆ ಗಮನ ಕೊಟ್ಟಿದ್ದಾನೆ, ಹೀಗಾಗಿ ಹೊರಗಿನವರಿಗೆ ಅವಕಾಶ ಸಿಗಬಹುದು ಅಂದ್ರು. ಆದರೆ ಬೊಮ್ಮಾಯಿ ಹಾಗೆ ಹೇಳುವ ವೇಳೆಯಲ್ಲೇ ಹೊರಗಿನವರಿಗೆ ಬೇಡ, ಒಳಗಿನವರಿಗೆ ಟಿಕೆಟ್ ಕೊಡಲಿ ಎಂದು ಸ್ಥಳೀಯ ಬಿಜೆಪಿ ನಾಯಕರು ಹೇಳುವ ಮೂಲಕ ನಿರಾಣಿಯವರ ರಂಗಪ್ರವೇಶಕ್ಕೆ ಗುರಾಣಿ ಹಿಡಿಯುವ ಪ್ರಯತ್ನವೂ ಸಾಗಿದೆ. ನನ್ನ ಮಗನ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಅವನು ನಿಲ್ಲುವಂಥ ಪ್ರಸ್ತಾವನೆ ನಾವಂತೂ ಕೊಟ್ಟಿಲ್ಲ, ನಿಲ್ಲಿಸುವಂಥ ಇರಾದೆ ನಂದಿಲ್ಲ. ನೀವೆಲ್ಲರೂ ಒಪ್ಕೊಂಡ್ರೆ ಮಾಡ್ತೇನೆ, ಎಲ್ಲಿದ್ರಿಲ್ಲ, ಹಂಗೇನು ಒತ್ತಡ ನಂದೇನಿಲ್ಲ ಅಂತ ಮಾತನ್ನು ಅವ್ರು ಹೇಳಿದ್ರು. ಆದರೆ ಇನ್ನೂ ಯಾವುದೇ ಥರದ ನಿರ್ಣಯ ಆಗಿಲ್ಲ ಅದ್ರ ಬಗ್ಗೆ. ಇಲ್ಲಿ ನಾನು ಚರ್ಚೆ ಮಾಡಿದ್ದು ನಮ್ಮ ಲೋಕಲ್ ಲೀಡರ್ಸು ಮತ್ತು ಆಕಾಂಕ್ಷಿಗಳು, ಸಾಮಾನ್ಯವಾಗಿ ನಮ್ಮ ಎಲೆಕ್ಷನ್ ಯಾರು ಮಾಡ್ತಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ ಹೊರತಾಗಿ ಸ್ಥಳೀಯವಾಗಿ ನಾನು ನಿರಾಣಿಯವರು ನಾನು ಬಂದು ಕೇಳಿದರೆ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕಾಗಿದೆ. ಸಂಡೂರು ಬೈ ಎಲೆಕ್ಷನ್ನಲ್ಲಿ ಹೈ ವೋಲ್ಟೇಜ್ ಕದನ ಫಿಕ್ಸ್. ಇನ್ನು ಗಣಿನಾಡು ಸಂಡೂರಿನಲ್ಲಿ ಉಪಚುನಾವಣೆಯ ಕಣದಲ್ಲಿ ರಾಜಕೀಯದ ಗುದ್ದಾಟ ಧೂಳೆಬ್ಬಿಸುವ ಲಕ್ಷಣ ಗೋಚರಿಸುತ್ತಿದೆ. ಬಿಜೆಪಿಯಿಂದ ಬಿ ಶ್ರೀರಾಮುಲು ಹೆಸರನ್ನ ಜೋರಾಗಿಯೇ ಪ್ರಸ್ತಾಪ ಮಾಡಲಾಗ್ತಿದೆ. ಆದರೆ ಸತತ ಎರಡು ಸೋಲಿನ ನಂತರ ಶ್ರೀರಾಮುಲು ಮತ್ತೊಂದು ಚುನಾವಣಾ ಕಣಕ್ಕೆ ಧುಮುಕ್ತಾರ ಎಂಬ ಪ್ರಶ್ನೆಯೂ ಇದ್ದೇ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ನಿಂದ ಸಂಸದ ಈ ತುಕಾರಾಂ ಪತ್ನಿ ಅನ್ನಪೂರ್ಣ, ಇಲ್ಲಾಂದ್ರೆ ಪುತ್ರಿ ಸೌಪರ್ಣಿಕಾಗೆ ಟಿಕೆಟ್ ಸಿಗಬಹುದು. ಇದರ ನಡುವೆ ವಾಲ್ಮೀಕಿ ಹಗರಣದಲ್ಲಿ ಜೈಲು ಪಾಲಾಗಿದ್ದ ಮಾಜಿ ಸಚಿವ ನಾಗೇಂದ್ರ ಇವತ್ತು ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಬರುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯರನ್ನ ಇಡಿಯವರು ಟಾರ್ಗೆಟ್ ಮಾಡಿದ್ದು ಅವರ ಹೆಸರು ಹೇಳುವಂತೆ ತನಿಖೆಯ ವೇಳೆ ಒತ್ತಡ ಹೇರಿದ್ರು ಅಂತ ಇಡಿ ವಿರುದ್ಧ ಆರೋಪಿಸಿದ್ದಾರೆ. ಪಾತ್ರ ಏನೂ ಇಲ್ಲದ್ರೂ ಕೂಡ ಬಿಜೆಪಿಯ ಕೇಂದ್ರ ನಾಯಕರಿಂದ ಒತ್ತಡ ತಗೊಂಡು ಇಡಿಯವರು ನನ್ನ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರ ಹೆಸರನ್ನ ಮತ್ತು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರ ಹೆಸರನ್ನ ಹೇಳುವುದನ್ನ ಬಹಳ ಒತ್ತಾಯ ಮಾಡಿದ್ರು. ಇದು ನಮ್ಮ ರಾಜ್ಯ ಸರ್ಕಾರದ ಹಗರಣ ಅಲ್ಲ, ಇದು ಬ್ಯಾಂಕಿನ ಹಗರಣ. ಜೈಲಿಂದ ಬಂದ ನಾಗೇಂದ್ರ ಸೀದಾ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮನೆಗೆ ಭೇಟಿ ಕೊಟ್ಟರು. ಇದೇ ವೇಳೆ ಸಂಡೂರಿನಲ್ಲಿ ನಾಗೇಂದ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸುತ್ತೇವೆ ಎಂದು ಘೋಷಿಸಿದ ಜಮೀರ್ ಟೈಗರ್ ಇಸ್ ಬ್ಯಾಕ್ ಅಂದ್ರು. ಅವರೇ ಮಾಡಬೇಕಾಗಿರೋದು ಎಲೆಕ್ಷನ್, ಈಗ ಏನಾಗಿದೆ ಬಳ್ಳಾರಿಯಲ್ಲಿ ಎಲೆಕ್ಷನ್ ಮಾನ್ಯ ನಾಗೇಂದ್ರ ಅವರೇ ಎಲೆಕ್ಷನ್ ಮಾಡಬೇಕಾಗಿರೋದು. ಟೈಗರ್ ಇಸ್ ಬ್ಯಾಕ್. ಹೀಗೆ ಉಪಚುನಾವಣೆಯ ರಣಕಣ ರಂಗೇರುತ್ತಿದೆ. ಮಾತಿನ ಸಮರಕ್ಕೆ ತಾಲೀಮು ಆರಂಭವಾಗಿದೆ. ಯಾರು ಅಭ್ಯರ್ಥಿ ಆಗ್ತಾರೆ, ಯಾರಿಗೆ ಟಿಕೆಟ್ ತಪ್ಪುತ್ತೆ, ಯಾರು ಬಂಡಾಯ ಏಳುತ್ತಾರೆ, ಯಾರು ಗೆಲುವನ್ನ ಖಾತ್ರಿಪಡಿಸಿಕೊಂಡು ಮುನ್ನುಗ್ಗುತ್ತಾರೆ ಎಂಬುದು ಸದ್ಯದಲ್ಲೇ ನಿರ್ಣಯವಾಗಲಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ 18.